ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 13 ಪೇಜ್ ನಂಬರ್ 168. ಯಹೂದ್ಯರ ಯುಗದಲ್ಲಿ ದೇವರು ಇಸ್ರಾಯೇಲ ಜನರನ್ನು ಮೋಶೆ ಮತ್ತು ನ್ಯಾಯಸ್ಥಾಪಕರ ಅಧೀನದಲ್ಲಿ ತನ್ನ ರಾಜ್ಯವನ್ನಾಗಿ ಸಂಘಟಿಸಿದನು. ಅದೊಂದು ರೀತಿಯ ಪ್ರಜಾಪ್ರಭುತ್ವವಾಗಿತ್ತು, ಆದರೆ ಅದು ಕೇವಲ ಸಾಂಕೇತಿಕವಾಗಿತ್ತು ಮತ್ತು ನಂತರ ಹೆಚ್ಚು ನಿರಂಕುಶ ಆಡಳಿತವು ವಿಶೇಷವಾಗಿ ದಾವಿದ ಮತ್ತು ಸೊಲೋಮೋನನ ಆಡಳಿತ ಅವಧಿಯಲ್ಲಿ ಸ್ಥಾಪಿತಗೊಂಡಿತು. ಇದು ಸ್ವಲ್ಪ ಮಟ್ಟಿಗೆ ಮೆಸ್ಸಿಯನ್ನು ಆಳಲಿರುವ ವಾಗ್ದತ್ತ ರಾಜ್ಯದ ನಮೂನೆಯಾಗಿತ್ತು. ಸುತ್ತಮುತ್ತಲಿನ ದೇಶಗಳಿಂದ ಭಿನ್ನವಾಗಿ ಇಸ್ರೇಲರಿಗೆ ಯಹೋವನೇ ಅರಸನಾಗಿದ್ದನು ಮತ್ತು ಅವರ ಆಡಳಿತಗಾರರು ಹೆಸರಿಗೆ ಮಾತ್ರದವರಾಗಿ ಆತನಡಿಯಲ್ಲಿ ಸೇವೆ ಮಾಡುವವರಾಗಿದ್ದರು ಎಂಬುದನ್ನು ನಾವು ಕೀರ್ತನೆ 78:21-22 ತಿಳಿದುಕೊಳ್ಳುತ್ತೇವೆ. ಇದನ್ನು ಸುನಿಚ್ಛವಾಗಿ 2 ಪೂರ್ವಕಾಲ ವೃತ್ತಾಂತ 13:8 ಮತ್ತು 1 ಪೂರ್ವಕಾಲ ವೃತ್ತಾಂತ 29:23 ಹೇಳಲಾಗಿದೆ. ಅಲ್ಲಿ ಇಸ್ರಾಯೇಲರನ್ನು ದೇವರ ರಾಜ್ಯವೆಂದು ಕರೆಯಲಾಗಿದೆ ಮತ್ತು ಮೊದಲನೇ ಅರಸನಾದ ಸೌಲನ ನಂತರ 40 ವರ್ಷಗಳ ಕಾಲ ಅದೇ ಸಿಂಹಾಸನದ ಮೇಲೆ ಕೂತು ಆಡಳಿತ ಮಾಡಿದ ತನ್ನ ತಂದೆಯಾದ ದಾವಿದನ ಬದಲಾಗಿ ಸೊಲೋಮೋನನು ಅರಸನಾಗಿ ಯಹೋವನ ಸಿಂಹಾಸನದಲ್ಲಿ ಕುಳಿತುಕೊಂಡನು. 1 ಪೂರ್ವಕಾಲ ವೃತ್ತಾಂತ 29:23 ಎಂದು ಬರೆಯಲಾಗಿದೆ. ಇಸ್ರಾಯೇಲ ಜನರು ಕರ್ತನಿಗೆ ವಿರುದ್ಧವಾಗಿ ಅಪರಾಧ ಮಾಡಿದಾಗ ಆತನು ಅವರನ್ನು ಅನೇಕ ಸಾರಿ ಶಿಕ್ಷಿಸಿದನು. ಅಂತ್ಯದಲ್ಲಿ ಅವರಿಂದ ಅವರ ರಾಜ್ಯವನ್ನು ಸಂಪೂರ್ಣವಾಗಿ ಕಿತ್ತುಕೊಂಡನು. ದಾವಿದನ ಸಾಲಿನಲ್ಲಿ ಕೊನೆಯವನಾದ ಚಿದ್ಕೀಯನ ದಿನಗಳಲ್ಲಿ ರಾಜಾಧಿಕಾರವುಳ್ಳ ರಾಜದಂಡವನ್ನು ತೆಗೆದುಹಾಕಲಾಯಿತು. ಆಗ ದೇವರು ಸಾಂಕೇತಿಕ ರಾಜ್ಯವನ್ನು ಉರುಳಿಸಲಾಯಿತು. ಈ ಸಂಗತಿಯ ಬಗ್ಗೆ ದೇವರ ನಿರ್ಧಾರವನ್ನು ಇಸ್ರೇಲಿನ ದೊರೆಯೇ, ದುಷ್ಟನೇ, ಭ್ರಷ್ಟನೇ, ನಿನಗೆ ಸಮಯವು ಹತ್ತರಿಸಿದೆ, ಇದೇ ನಿನ್ನ ಅಪರಾಧದ ಕಡೆಗಾಲ, ಕರ್ತನಾದ ಯಹೋವನು ಮುಂಡಾಸವನ್ನು ಕಿತ್ತುಬಿಡು, ಕಿರೀಟವನ್ನು ಎತ್ತಿಹಾಕು, ಎಲ್ಲವೂ ವ್ಯತ್ಯಾಸ್ತವಾಗಲಿ, ಕೆಳಗಿದ್ದನ್ನು ಮೇಲೆ ಮಾಡು, ಮೇಲಿದ್ದನ್ನು ಕೆಳಗೆ ಮಾಡು, ನಾನು ದಬ್ಬಿಬಿಡುವೆನು, ರಾಜ್ಯಕ್ಕೆ ಬಾಧ್ಯನು ಬರುವುದರೊಳಗೆ ಒಂದೂ ಇದ್ದಂತಿರದು, ಅವನಿಗೆ ರಾಜ್ಯವನ್ನು ವಹಿಸುವೆನು. EHK 21:25-27 ಎಂದಿದ್ದಾನೆ. ಈ ಪ್ರವಾದನೆಯು ನೆರವೇರುವಂತೆ ಬಾಬೆಲಿನ ಅರಸನು ಇಸ್ರೇಲಿನ ವಿರುದ್ಧವಾಗಿ ಬಂದನು, ಜನರನ್ನು ಸೆರೆಯಾಳುಗಳನ್ನಾಗಿ ತೆಗೆದುಕೊಂಡು ಹೋದನು ಮತ್ತು ಅರಸನನ್ನು ತೆಗೆದುಹಾಕಿದನು. ನಂತರದಲ್ಲಿ ಪಾರ್ಶಿಯಾದ ಕೊರೇಷನು ಅದನ್ನು ರಾಷ್ಟ್ರೀಯ ಅಸ್ತಿತ್ವಕ್ಕೆ ಪುನರ್ವಶಪಡಿಸಿದರೂ ಅವರು ಮೆಡೋ ಪರ್ಷಿಯಾ, ಗ್ರೀಸ್ ಮತ್ತು ರೋಮಿನ ಚಕ್ರವರ್ತಿಗಳಿಗೆ ಕ್ರಿಸ್ತಶಕ 70 ತಮ್ಮ ಅಂತಿಮ ನಾಶನದವರೆಗೆ ಸತತವಾಗಿ ಅಧೀನರು ಮತ್ತು ಕಪ್ಪ ಕಾಣಿಕೆಗಳನ್ನು ಕೊಟ್ಟುವವರಾದರು. ಅಂದಿನಿಂದ ಅವರು ಎಲ್ಲ ರಾಷ್ಟ್ರಗಳಿಗೆ ಚದುರಿ ಹೋದರು. ಪತನದ ನಂತರ ತನ್ನ ಸರ್ಕಾರದ ಕಾನೂನು ಮುಂತಾದವುಗಳನ್ನು ಯಾವುದೇ ರೀತಿಯಲ್ಲಿ ಪ್ರತಿನಿಧಿಸುವುದು ಇಸ್ರೇಲ್ ಸಾಮ್ರಾಜ್ಯವು ಒಂದೇ ಮಾತ್ರವಾಗಿರುತ್ತದೆ ಎಂದು ದೇವರು ಗುರುತಿಸಿದ್ದಾನೆ. ಅವರುಗಳಿಂದ ಮೊದಲು ಅನೇಕ ದೇಶಗಳು ಇದ್ದವು, ಆದರೆ ಯಾರೂ ನ್ಯಾಯಸಮ್ಮತವಾಗಿ ದೇವರು ಅದರ ಸ್ಥಾಪಕನು ಅಥವಾ ಅದರ ಅರಸುಗಳು ದೇವರ ಪ್ರತಿನಿಧಿಗಳು ಎಂಬುದಾಗಿ ಹಕ್ಕಿನಿಂದ ಹೇಳಿಕೊಳ್ಳಲಿಲ್ಲ. ಕಿರೀಟವನ್ನು ಚಿತ್ಕಿಯನಿಂದ ತೆಗೆದು ಬಿಟ್ಟಾಗ ಮತ್ತು ಇಸ್ರೇಲ್ ರಾಜ್ಯವನ್ನು ಪರಾಭವಗೊಳಿಸಿದಾಗ ಅದು ಈ ಲೋಕದ ಅಧೀನಯುತ ಬಾಧ್ಯಸ್ಥನ ಕ್ರಿಸ್ತನು ಬಂದು ಅದರ ಹೇಳಿಕೆಗೆ ಮಾಡುವವರೆಗೆ ಅದು ಪ್ರಭಾವಗೊಂಡೇ ಉಳಿಯಬೇಕೆಂಬ ನಿರ್ಣಯವಾಗಿತ್ತು. ಈ ರೀತಿಯಲ್ಲಿ ತಾರ್ಕಿಕವಾಗಿ ಅಧಿಕಾರದಲ್ಲಿರುವ ಇತರೆ ರಾಜ್ಯಗಳೆಲ್ಲವೂ ದೇವರ ರಾಜ್ಯರ ಪುನರ್ಸ್ಥಾಪನೆ ಆಗುವುದರವರೆಗೆ ಇಹಲೋಕದ ಅರಸನ ಅಧೀನದಲ್ಲಿರುವ ಈ ಲೋಕದ ರಾಜ್ಯಗಳು ಎಂದು ಗುರುತಿಸಲ್ಪಟ್ಟಿದ್ದವು. ಆದುದರಿಂದ ಅವರು ದೇವರ ರಾಜ್ಯವೆಂದು ಮುಂದಿಡುವ ಯಾವುದೇ ಹಕ್ಕೇಳಿಕೆಯು ಕೃತಕವಾಗಿದ್ದವು. ದೇವರ ಈ ರಾಜ್ಯವು ಕ್ರಿಸ್ತನ ಪ್ರಥಮ ಆಗಮದಲ್ಲಿ ಸ್ಥಾಪಿಸಲ್ಪಟ್ಟಲಿಲ್ಲ. Luke 19:12. ಆಗ ಮತ್ತು ಅಂದಿನಿಂದ ದೇವರು ಈ ಲೋಕದಿಂದ ಕ್ರಿಸ್ತನೊಂದಿಗೆ ಆತನ ಸಿಂಹಾಸನದ ಬಾಧ್ಯಸ್ಥರಾಗಿ ಆಳಲು ಅರ್ಹರಾದವರನ್ನು ಆರಿಸಿಕೊಳ್ಳುತ್ತಾ ಇದ್ದಾನೆ. ಆತನ ಎರಡನೆಯ ಆಗಮನದವರೆಗೂ ಕ್ರಿಸ್ತನು ಆ ರಾಜ್ಯವನ್ನು, ಅಧಿಕಾರವನ್ನು, ಮಹಿಮೆಯನ್ನು ವಹಿಸಿಕೊಂಡು ಎಲ್ಲರ ಕರ್ತನಾಗಿ ಆಳುವುದಿಲ್ಲ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನು.